हाय फ्रेंड्स, मीडिया जगत के स्वागत। फ्रेंड्स, डीके शिवकुमार कर्नाटक कांग्रेस न अध्यक्ष। इंत डीके मुंदे सद्य इरो एकैक गुरी अंद्रे अदु 2023 रा इलेक्शन अल्ली कांग्रेस गेल्बेकु, तावु सीएम आगबेकु अन्नोदु। ಒಂದ ವೇಳೆ ಕಾಂಗ್ರೆಸ್ ಗೆದ್ರು ಅವರು ಸಿಎಂ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಡಿಕೆಶಿ ಸಿಎಂ ಆಗೋಕೆ ಅದೊಂದು ವಿಚಾರ ಅಡ್ಡಿಯಾಗಬಹುದು ಎನ್ನಲಾಗ್ತಿದೆ. ಅದೇ ಡಿಕೆ ವಿರುದ್ಧ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ದಾಖಲಿಸಿರೋ ಕೇಸ್. ಈ ಕೇಸ್ಗೆ ಡಿಕೆಶಿಯ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿಯೇ ಕಾರಣ. 2004 ಬರೀ 7 ಕೋಟಿ ಇದ್ದ ಡಿಕೆಶಿ ಆಸ್ತಿ 2018 ಆಗುವಾಗ ಬರೋಬ್ಬರಿ 840 ಕೋಟಿಗೆ ಹೋಗಿತ್ತು. ಬರೀ 14 ವರ್ಷದಲ್ಲಿ ಡಿಕೆಶಿಯ ಸಂಪತ್ತಿನ ಕೋಟೆ ಈ ಪರಿ ದೊಡ್ಡದಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. 2004 ಬರೀ 7 ಕೋಟಿ ಆಸ್ತಿ. ಹೌದು ಫ್ರೆಂಡ್ಸ್, 2004 ವಿಧಾನಸಭೆ ಚುನಾವಣೆಗೆ ಡಿಕೆ ಶಿವಕುಮಾರ್ ಸಾತನೂರು ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಆಗ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿದ ಅಫಿಡವಿಟ್ನಲ್ಲಿ 7 ಕೋಟಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ರು. ಅಂದಹಾಗೆ ಡಿಕೆ ಶಿವಕುಮಾರ್ ಆಗ ಮಿನಿಸ್ಟರ್ ಆಗಿದ್ರು. ಎಸ್ಎಂ ಕೃಷ್ಣ ನೇತೃತ್ವದ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ರು. ಹೀಗೆ ಮಿನಿಸ್ಟರ್ ಆಗಿ ಎಲೆಕ್ಷನ್ಗೆ ಹೋದ ಡಿಕೆಶಿ ಗೆದ್ರು, ಕಾಂಗ್ರೆಸ್ ಗೆಲ್ಲಲಿಲ್ಲ. ಕೊನೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ರಾಜ್ಯದಲ್ಲಿ ಮೊದಲ ಮೈತ್ರಿ ಸರ್ಕಾರ ರಚಿಸಿದ್ವು. ಈ ಸರ್ಕಾರ ಬಂದಿದ್ದು ದೇವೇಗೌಡರ ಕೆಲವೊಂದು ಕಂಡೀಷನ್ನೊಂದಿಗೆ. ಅದರಲ್ಲಿ ಮೃದು ಸ್ವಭಾವದ ಧರಂ ಸಿಂಗ್ ಸಿಎಂ ಆಗಬೇಕು ಅನ್ನೋದು ಪ್ರಮುಖವಾಗಿತ್ತು. ಅಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ಮಂತ್ರಿ ಮಾಡಬಾರದು ಅನ್ನೋ ಕಂಡೀಷನ್ ಕೂಡ ಸೇರಿತ್ತು ಎನ್ನಲಾಗುತ್ತೆ. ಹೀಗಾಗಿ ಧರಂ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಡಿಕೆಶಿಗೆ ಮಂತ್ರಿಗಿರಿ ಸಿಗಲೇ ಇಲ್ಲ. 2008 75 ಕೋಟಿಯ ಆಸ್ತಿಗೆ ಒಡೆಯ. 2004 7 ಕೋಟಿಯಷ್ಟಿದ್ದ ಡಿಕೆಶಿ ಆಸ್ತಿ 2008 ವಿಧಾನಸಭೆ ಚುನಾವಣೆ ಟೈಮಲ್ಲಿ 75 ಕೋಟಿಗೆ ಹೋಗಿತ್ತು. ಅಂದ್ರೆ 4 ವರ್ಷದಲ್ಲಿ 900%ನಷ್ಟು ಹೆಚ್ಚಾಗಿತ್ತು. ಈ ಎಲೆಕ್ಷನ್ನಲ್ಲಿ ಕನಕಪುರದಿಂದ ಕಣಕ್ಕಿಳಿದ ಡಿಕೆ ಗೆದ್ರು, ಕಾಂಗ್ರೆಸ್ ಗೆಲ್ಲಲಿಲ್ಲ. ಕೊನೆಗೆ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚಿಸಿತು. ಇದಾಗಿ ಕೆಲವೇ ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಅಥವಾ ಕಾರ್ಯಾಧ್ಯಕ್ಷ ಅನ್ನೋ ಹುದ್ದೆಯನ್ನು ಸೃಷ್ಟಿಸಿ ಡಿಕೆಶಿಯನ್ನ ಅದರ ಮೇಲೆ ಕೂರಿಸಿತು ಕಾಂಗ್ರೆಸ್ ಹೈಕಮಾಂಡ್. 2013 251 ಕೋಟಿ ತಲುಪಿತು ಡಿಕೆ ಸಂಪತ್ತು. ಹೌದು ಫ್ರೆಂಡ್ಸ್, 2008 75 ಕೋಟಿಯಷ್ಟಿದ್ದ ಡಿಕೆಶಿ ಆಸ್ತಿ 2013 ವಿಧಾನಸಭೆ ಚುನಾವಣೆ ಟೈಮಲ್ಲಿ 251 ಕೋಟಿಗೆ ತಲುಪಿತ್ತು. 5 ವರ್ಷದಲ್ಲಿ 233%ನಷ್ಟು ಹೆಚ್ಚಾಗಿತ್ತು. ಈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚಿಸಿತು. ಆದರೆ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದ ಡಿಕೆಶಿಯನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲೇ ಇಲ್ಲ ಸಿದ್ದರಾಮಯ್ಯ. ಕೊನೆಗೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರಿ ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರೂ ಕನಕಪುರದ ಬಂಡೆ. 2014 ಮಂತ್ರಿಯಾದ ಡಿಕೆಶಿಗೆ ಇಂಧನ ಖಾತೆ ಸಿಕ್ತು. ನಂತರ 2017 ಕೆಪಿಸಿಸಿ ಅಧ್ಯಕ್ಷರಾಗಲು ಹೈಕಮಾಂಡ್ನ ಹಾರ್ಟ್ ಫೇವರೇಟ್ ಅನ್ನೋ ಥರ ಇದ್ರು ಡಿಕೆಶಿ. ಆದರೆ ಆಗ ಡಿಕೆಗೆ ಈ ಹುದ್ದೆ ಸಿಗಲಿಲ್ಲ. ಇದರ ಹಿಂದೆ ಸಿದ್ದರಾಮಯ್ಯ ಅವರ ಪಾತ್ರ ಇತ್ತು ಎನ್ನಲಾಯಿತು. 2017 ಡಿಕೆ ಮೇಲೆ ನಡೆಯಿತು ಐಟಿ ದಾಳಿ. ವರ್ಷ ಕಳೆದಂತೆ ಡಿಕೆಶಿಯ ಸಂಪತ್ತಿನ ಕೋಟೆ ದೊಡ್ಡದಾಗ್ತಾ ಇದ್ದಿದ್ದನ್ನ ಆದಾಯ ತೆರಿಗೆ ಇಲಾಖೆ ಅಥವಾ ಐಟಿ ಡಿಪಾರ್ಟ್ಮೆಂಟ್ ಗಮನಿಸ್ತಿತ್ತು. ಕೊನೆಗೆ 2017 ಅಂದ್ರೆ ವಿಧಾನಸಭೆ ಎಲೆಕ್ಷನ್ಗೂ 1 ವರ್ಷ ಮುಂಚೆ ಡಿಕೆಗೆ ಸೇರಿದ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿಬಿಡ್ತು. ದಾಳಿ ವೇಳೆ ದಾಖಲೆ ಇಲ್ಲದ ಸುಮಾರು 11 ಕೋಟಿ ಆಸ್ತಿ ಪತ್ತೆಯಾಯಿತು. ಆದರೆ ಐಟಿ ದಾಳಿ ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ರು ಡಿಕೆಶಿ. ಅಂದಹಾಗೆ ಐಟಿ ದಾಳಿಗೂ ಮುನ್ನ ಗುಜರಾತ್ನಲ್ಲಿ ರಾಜ್ಯಸಭೆ ಚುನಾವಣೆ ನಡೀತಿತ್ತು. ಆ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿಯ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ರನ್ನ ಸೋಲಿಸಲು ಬಿಜೆಪಿ ಪ್ಲಾನ್ ಮಾಡಿತ್ತು. ಆ ಟೈಮಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರು ಕುದುರೆ ವ್ಯಾಪಾರಕ್ಕೆ ಒಳಗಾಗಬಾರ್ದು ಅಂಥೇಳಿ ಅವರಿಗೆ ಬೆಂಗಳೂರಿನಲ್ಲಿ ಆಶ್ರಯ ಕೊಟ್ಟಿದ್ದು ಇದೇ ಡಿಕೆಶಿ. ಕೊನೆಗೆ ಅಹಮದ್ ಪಟೇಲ್ ಗೆದ್ರು.
ಹೈಕಮಾಂಡ್ ಕಣ್ಣಿಗೆ ಡಿಕೆಶಿ ಮತ್ತೊಮ್ಮೆ ಟ್ರಬಲ್ ಶೂಟರ್ ತರ ಕಾಣಿಸಿದ್ರು. ಇದೇ ವಿಚಾರಕ್ಕೆ ನನ್ನ ಮೇಲೆ ಐಟಿ ದಾಳಿ ನಡೆದಿದೆ ಅನ್ನೋದು ಡಿಕೆ ಆರೋಪ. 2018ರಲ್ಲಿ ಬರೋಬ್ಬರಿ 840 ಕೋಟಿ ಆಸ್ತಿ. ಹೌದು, 2018ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಡಿಕೆ ಶಿವಕುಮಾರ್ ಆಸ್ತಿ ಬರೋಬ್ಬರಿ 840 ಕೋಟಿಗೆ ಹೋಗಿತ್ತು. ಅಂದರೆ 5 ವರ್ಷದ ಗ್ಯಾಪ್ನಲ್ಲಿ 220%ನಷ್ಟು ಹೆಚ್ಚಾಗಿತ್ತು. 2004ರ 7 ಕೋಟಿ ಆಸ್ತಿಗೆ ಹೋಲಿಕೆ ಮಾಡಿದರೆ ಬರೋಬ್ಬರಿ 11,000%ನಷ್ಟು ಹೆಚ್ಚಳವಾಗಿತ್ತು. ಎಲೆಕ್ಷನ್ಗೆ ಹೋಗುವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆ ಮಂತ್ರಿಯಾಗಿದ್ರು. ಆದರೆ ಎಲೆಕ್ಷನ್ನಲ್ಲಿ ಅವರು ಗೆದ್ರು, ಕಾಂಗ್ರೆಸ್ ಗೆಲ್ಲಲಿಲ್ಲ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡೋಣ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಸೈಕಲ್ ಗ್ಯಾಪ್ನಲ್ಲಿ ಬಂದ ಬಿಜೆಪಿ ಸರ್ಕಾರ ರಚಿಸ್ತು. ಆದರೆ ಯಡಿಯೂರಪ್ಪರ ಸರ್ಕಾರ ಕೆಲವೇ ದಿನಗಳಲ್ಲಿ ಮಗುಚಿಬಿತ್ತು. ಬಳಿಕ ಎಲ್ಲಾ ರೀತಿಯ ದ್ವೇಷ ಭಿನ್ನಾಭಿಪ್ರಾಯಗಳನ್ನು ಮರೆತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದ್ವು. ಸರ್ಕಾರ ಬರುವಲ್ಲಿ ಡಿಕೆಶಿ ಪಾತ್ರ ದೊಡ್ಡದಿತ್ತು. ಕೊನೆಗೆ ಕುಮಾರಸ್ವಾಮಿ ನೇತೃತ್ವದ ಆ ಸರ್ಕಾರದಲ್ಲಿ ಡಿಕೆಶಿ ಮಂತ್ರಿಯಾದ್ರು. ಅವರಿಗೆ ವೈದ್ಯಕೀಯ ಶಿಕ್ಷಣ ಮತ್ತು ಬೃಹತ್ ನೀರಾವರಿ ಖಾತೆ ಸಿಕ್ತು. 2018ರಲ್ಲಿ ಇಡಿ ಕೇಸ್, 2020ರಲ್ಲಿ ಸಿಬಿಐ ಕೇಸ್. HDK ಸರ್ಕಾರದಲ್ಲಿ ಡಿಕೆಶಿ ಮಂತ್ರಿಯಾಗಿದ್ದಾಗಲೇ ಅವರ ವಿರುದ್ಧ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ಕೇಸ್ ಒಂದನ್ನು ದಾಖಲಿಸಿಕೊಳ್ತು. ಅಕ್ರಮ ಹಣ ವರ್ಗಾವಣೆಯ ಕೇಸ್ ಇದಾಗಿತ್ತು. ಐಟಿ ಇಲಾಖೆ ಸಲ್ಲಿಸಿದ ಚಾರ್ಜ್ ಶೀಟ್ ಆಧಾರದಲ್ಲಿ ಈ ಕೇಸ್ ದಾಖಲಾಗಿತ್ತು. ಕೊನೆಗೆ ದೋಸ್ತಿ ಸರ್ಕಾರ ಒಂದೇ ವರ್ಷದಲ್ಲಿ ಪಲ್ಟಿ ಹೊಡೀತು. ಸರ್ಕಾರ ಪತನವಾಗಿ 2 ತಿಂಗಳಾಗಿತ್ತಷ್ಟೇ. ತೆರಿಗೆ ವಂಚನೆ ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿಕೆಶಿಯನ್ನ ಇಡಿ ಅರೆಸ್ಟ್ ಮಾಡಿತು. 2019ರಲ್ಲಿ ದೆಹಲಿಯ ತಿಹಾರ್ ಜೈಲು ಸೇರಿದ್ರು ಕನಕಪುರದ ಬಂಡೆ. 50 ದಿನಗಳ ಜೈಲುವಾಸದ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದ್ರು. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಕ್ತು. ಇದಾಗಿ ಕೆಲವೇ ತಿಂಗಳಲ್ಲಿ ಇವರ ವಿರುದ್ಧ ಸಿಬಿಐ ಕೂಡ ಕೇಸ್ ದಾಖಲಿಸಿತು. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆಯ ಕೇಸ್ ಇದಾಗಿತ್ತು. ಡಿಕೆಶಿ ಮಂತ್ರಿಯಾಗಿದ್ದ ಅವಧಿಯಲ್ಲೇ ಅವರ ಆಸ್ತಿ ನಿರೀಕ್ಷೆಗೆ ಮೀರಿ ಹೆಚ್ಚಾಗಿದೆ ಅನ್ನೋದು ಇಡಿ ಆರೋಪ. ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆಶಿ ಇಂಧನ ಸಚಿವರಾಗಿದ್ದಾಗ ಮತ್ತು ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಆ ಇಲಾಖೆಗಳು ಅನುಮೋದನೆ ಕೊಟ್ಟ ಯೋಜನೆಗಳ ಮೇಲೂ ಇಡಿ ಕಣ್ಣಿಟ್ಟಿದೆ. ಹೀಗೆ ಡಿಕೆಶಿಯ ಕೋಟಿ ಕೋಟಿ ಸಂಪತ್ತೇ ಈಗ ಅವರ ಮುಖ್ಯಮಂತ್ರಿ ಕನಸಿಗೆ ಅಡ್ಡಿಯಾಗ್ತಿದೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಡಿಕೆಶಿಯ ಸಂಪತ್ತಿನ ಕೋಟೆ. ವರ್ಷ ಕಳೆದಂತೆ ಹೇಗೆ ದೊಡ್ಡದಾಗ್ತಾ ಹೋಯ್ತು. ಸಾಮಾನ್ಯ ಎಂಎಲ್ಎ ರೀತಿ ಇದ್ದ ಡಿಕೆ ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಡಿಕೆಶಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.